ಒಂದೊಳ್ಳೆ ಕಣ್ಣು ಕಣ್ಣು ಬಿದ್ದಂತಹ ಮಜ್ಜಿಗೆ ದೋಸೆಯನ್ನು ಮಾಡಿದರೆ ಹೇಗೆ? ಯಾವತ್ತು ಒಂದೇ ರೀತಿಯ ತಿಂಡಿ ತಿಂದು ತಿಂದು ಬೋರಾದವರಿಗೆ ಈಗೊಂದು ಮಜ್ಜಿಗೆಯ ದೋಸೆಯನ್ನು ಒಂದು ಟ್ರೈ ಮಾಡ್ಬೋದು. ಫಸ್ಟ್ ಕ್ಲಾಸ್ ತಿಂಡಿ, ಹೇಳಿ ಮಾಡಿದಂಥ ತಿಂಡಿ ಬೆಳಿಗ್ಗೆಗೆ ಅಂತೇಳಿದರೆ. ಅಂದರೆ ಇದು ಮಾಡಲಿಕ್ಕೆ ಸಹ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಡ, ಕೇವಲ 3-4 ಇಂಗ್ರೀಡಿಯೆಂಟ್ಸ್ ಇದ್ದರೆ ನಮಗೆ ದೋಸೆ ರೆಡಿ ಆಗ್ತದೆ. ಹತ್ತಿರ ಮನೆಯ ಪ್ರೇಮಕ್ಕ ಅಂತ ಒಬ್ಬರು ಇದ್ದಾರೆ, ಅವರು ಈ ಮಜ್ಜಿಗೆ ದೋಸೆಯನ್ನು ಫಸ್ಟಿಗೆ ನಮ್ಮಲ್ಲಿ ಈಗ ಹೀಗೆ ಮಾಡ್ತೇವೆ ಅಕ್ಕ ಅಂತೇಳಿ ಬಂದು ಅಮ್ಮನಲ್ಲಿ ಹೇಳಿದರು. ಹಾಗೆ ಅಮ್ಮನಿಗೆ ಸಹ ಮಾಡಬೇಕು ಅಂತ ಆಯಿತು, ಹಾಗೆ ಅಮ್ಮ ಮಾಡಿದರು. ಹಾಗೆ ನಮಗೆ ಸಹ ತಿನ್ನುವಾಗ ಭಾರಿ ರುಚಿ ಆಯಿತು. ಹಾಗೆ ಅಮ್ಮ ಒಂದು ಮಾಡಿ ನೋಡಿ ಒಳ್ಳೆಯದಾಗ್ತದೆ ಅಂತೇಳಿ ಆದಮೇಲೆ ಈಗ ನಾವು ಎಲ್ಲರಿಗೂ ಕೂಡ ಒಂದು ಹೇಳುವ, ಗೊತ್ತಿಲ್ಲದವರು ಮಾಡಲಿ, ಒಳ್ಳೆ ಒಂದು ತಿಂಡಿ ಅಲ್ವಾ. ಮಜ್ಜಿಗೆ ದೋಸೆ ಮಾಡಲಿಕ್ಕೆ ನಾನು ಇಲ್ಲಿ ತಗೊಂಡಿರುವಂಥದ್ದು ಬಿಳ್ತಿಗೆ ಅಕ್ಕಿ 3 ಗ್ಲಾಸಿನಷ್ಟು, ಸರಿಯಾಗಿ ನೆನೆಸಿಟ್ಟದ್ದು 3 ಮುಷ್ಟಿಯಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಮತ್ತು ಮುಖ್ಯವಾಗಿ ಇದಕ್ಕೆ ಮಜ್ಜಿಗೆ ಬೇಕು 1/2 ಗ್ಲಾಸಿನಷ್ಟು ಮಜ್ಜಿಗೆ, ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು. ಸಿಂಪಲ್ಲಾಗಿ ಈ 4 ಬಗೆ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಮತ್ತು ಕಡೀಲಿಕ್ಕೆ ಬೇಕಾದಷ್ಟು ನೀರು. ಮೊದಲಿಗೆ ಅಕ್ಕಿಯನ್ನು ಕಡಿದುಕೊಳ್ಬೇಕು, ಅಕ್ಕಿ ಅವಲಕ್ಕಿ ಉಪ್ಪು ಎಲ್ಲ ರುಚಿಗೆ ಬೇಕಾದೆಲ್ಲ ಹಾಕಿಕೊಂಡು ಕಡಿದುಕೊಂಡ್ರೆ ಆಯಿತು. ಸರಿಯಾಗಿ ನೈಸಾಗಿ ಕಡಿಬೇಕು ಇದನ್ನು. ಈಗ ನಾವು ದೋಸೆ ಬೆಳಿಗ್ಗೆಗೆ ಮಾಡ್ತೇವೆ ಅಂತೇಳಿ ಆದರೆ ರಾತ್ರಿ ಹೊತ್ತಿನಲ್ಲಿ ಹಿಟ್ಟನ್ನು ಕಡಿದಿಟ್ಟು ಬೆಳಿಗ್ಗೆ ಹೊತ್ತಿನಲ್ಲಿ ಏರಿಲಿಕ್ಕೆ ಒಳ್ಳೆಯದಾಗ್ತದೆ. ಎಲ್ಲ ಇದ್ದರೆ ರಾತ್ರಿ ಹೊತ್ತಿನಲ್ಲಿ ನಮಗೆ ದೋಸೆ ಬೇಕು ಅಂತೇಳಿದರೆ ಬೆಳಿಗ್ಗೆ ಕಡ್ದಿಡಬೇಕು, ಅದು ಹುಳಿ ಬರಬೇಕು ಹಿಟ್ಟು. ಹುಳಿ ಬಂದರೆ ಫಸ್ಟ್ ಲಾಸ್ ಆಗ್ತದೆ, ಒಳ್ಳೆ ಕಣ್ಣು ಕಣ್ಣು ಬಿದ್ದುಂಟಲ್ಲ ನಮಗೆ ಮನೆಯಲ್ಲಿ. ಇದು ಅಡುಗೆ ಮಾಡುವಾಗ ಯಾವಾಗಲೂ ಕೂಡ ತಿಂಡಿ ಅಂತ ಮಾಡೋದು, ತಿಂಡಿ ಅಂತ ಮಾಡೋದು ಅಂತೇಳಿ ಹೆಚ್ಚಿನ ಎಲ್ಲ ಮನೆಯ ಹೆಣ್ಮಕ್ಕಳಿಗೆ ತಲಬಿಸಿ, ಹಾಗೆ ಹೀಗಿರೋದನ್ನು ಕೂಡ ಒಂದು ಮಾಡಿಕೊಳ್ಬೋದು. ದಿವಸಕ್ಕೊಂದೊಂದು 2 ವಾರಕ್ಕ 3 ವಾರಕ್ಕ ಒಂದು ತಿಂಡಿಗಳ ಲಿಸ್ಟ್ ಮಾಡಿ, ಉದ್ದ ಲಿಸ್ಟ್ ಮಾಡಿ ಇಟ್ಟು ಒಂದೊಂದು ದಿವಸಕ್ಕೆ ಒಂದೊಂದು ತಿಂಡಿ ಮಾಡಿಕೊಂಡು ಹೋದರೆ ಆಯಿತು. ಸ್ವಲ್ಪ ಸ್ವಲ್ಪವೇ ನೀರು ಸೇರಿಸಿಕೊಂಡು ನಾವು ಉದ್ದಿನ ದೋಸೆ ಹಿಟ್ಟಿಗೆಲ್ಲ ಹೇಗೆ ಕಡಿತೇವೆ ಅದೇ ರೀತಿಯಲ್ಲಿ ಕಡಿದುಕೊಳ್ಳೋದು, ನೈಸಾಗಿ ಆಗಬೇಕು ಮಾತ್ರ. ಕಡಿದು ನೋಡಿ ಹೇಗೆ ಒಳ್ಳೆ ನೈಸಾಗಿದೆ, ಐಸ್ ಕ್ರೀಮಿನಾಗೆ ಆಗಿದೆ. ಹಿಟ್ಟು ಕ್ಲೀನಾಗಿ ತೆಗಿಬೇಕು, ಈಗ ಸೈಡೆಲ್ಲ ಫುಲ್ ಕ್ಲೀನ್ ಮಾಡಿ. ನಾವು ಹುಳಿ ಬರಲಿಕ್ಕೆ ಇಡುವಾಗ ಬೇಸಿಗೆಗಾಲದಲ್ಲಿ ಅದನ್ನು ನಾವೆಂತ ಮಾಡ್ತೇವೆ ಅಂತ ಹೇಳಿದರೆ, ಹಿಟ್ಟು ತೆಗೆದಂತಹ ಪಾತ್ರವನ್ನು ಇನ್ನೊಂದು ಪಾತ್ರದಲ್ಲಿ ನೀರಿನ ತರಿಟ್ಟು ನೀರಿನಲ್ಲಿ ಇಟ್ಟು ಹುಳಿ ಬರಲಿಕ್ಕೆ ಇಡ್ತೇವೆ. ಯಾಕೆಂತ ಹೇಳಿದರೆ ಬೇಸಿಗೆಯಲ್ಲಿ ಹುಳಿ ಬರುವಂಥ ಪ್ರಮಾಣ ಜಾಸ್ತಿ ಇರ್ತದೆ. ಹಾಗೆ ಮಳೆಗಾಲದಲ್ಲಿ ಆದರೆ ನೀರಿನಲ್ಲಿ ಇಡಬೇಕು ಅಂತ ಹೇಳಿಲ್ಲ, ಯಾಕೆಂತ ಹೇಳಿದರೆ ಹವೆ ತಂಪಾಗಿರುವ ಕಾರಣ ನಿಧಾನಕ್ಕೆ ಹುಳಿ ಬರ್ತದೆ. ಹಾಗೆ ಈಗ ನಾನು ನೀರಿನಲ್ಲಿ ಇಡಲಿಲ್ಲ, ಈಗ ಹಾಗೆ ಇಟ್ಟು ಹುಳಿ ಬಂದರೆ ಸಾಕು. ಇದು ದೋಸೆ ಹಿಟ್ಟು ಈಗ ಒಳ್ಳೆ ಹುಳಿ ಬಂದಿದೆ ನೋಡಿ. ಒಂದು ಆಣಿ ಬೆಲ್ಲವನ್ನು ಇದಕ್ಕೆ ಕರೆಸಿ ಹಾಕ್ತೇನೆ ಹಿಟ್ಟಿಗೆ. ಬೆಲ್ಲವನ್ನು ಹಾಕುವುದು ಕಡಿಯುವಾಗ ಬೇಕಾದರೂ ಹಾಕಿಕೊಳ್ಬೋದು, ಅಲ್ಲ ಅಂತೇಳಿ ಆದರೆ ಬೆಳಿಗ್ಗೆ ದೋಸೆ ಇರಲಿಕ್ಕೆ ಆಗುವ ಹೊತ್ತಿನಲ್ಲಿ ಅದು ಹಾಕಿಕೊಳ್ಳಿ. ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು, ಬೆಲ್ಲದ ರವೆ ಕೂಡ ಹಾಕಿಕೊಳ್ಬೋದು, ಅಲ್ಲ ಅಂತೇಳಿ ಆದರೆ ನೀರುಳ್ಳಿ ಬೇವು ಸೊಪ್ಪು ಇತ್ಯಾದಿ ಎಲ್ಲ ಕೊಚ್ಚಿ ಹಾಕಿಕೊಂಡು ಹಸಿಮೆಣಸೆಲ್ಲ ಹಾಕಿಕೊಂಡು ಒಂದು ದಪ್ಪಕ್ಕೆ ದೋಸೆ ಇರ್ಬೋದು. ಮತ್ತೆ ಎರಿಯುವಾಗ ಹಸರಿಸುವುದು ಬೇಡ, ದೋಸೆ ಹಾಗೆ ಮಾಡುವುದು ಬೇಡ, ಓಟು ಪಾಳೆ ಹಾಗೆ ಹೀಗೆ ಎರಿದು ಬಿಟ್ಟರೆ ಆಯಿತು. ನೋಡಿ ಕಣ್ಣು ಕಣ್ಣೆಲ್ಲ ಬಿದ್ದು ಫಸ್ಟ್ ಕ್ಲಾಸ್ ದೋಸೆ ಬಿಸಿ ಬಿಸಿ ಇಲ್ಲಿಗೆ ತಿಂದ್ರೆ ಆಯ್ತು. ಈಗ ಒಳ್ಳೆ ಮಳೆ ಎಲ್ಲ ಬರುವಾಗ ಉಂಟಲ್ಲ ಬಿಸಿ ಬಿಸಿ ದೋಸೆ ಈ ಒಲೆಯ ಬುಡದಲ್ಲಿ ಅಮ್ಮನ ಕೈಯಲ್ಲಿ ಏರಿಸಿ ಈಗ ಒಳ್ಳೆ ಕೆಂಪು ಚಟ್ನಿ ಹಾಕಿ ತಿನ್ನೋದು. ಮೆತ್ತಾಗುಂಟು ನೋಡಿ ದೋಸೆ, ಒಳ್ಳೇದಾಗ್ತದೆ ತಿನ್ನಲಿಕ್ಕೆ. ಮುಂಚಿನ ದಿವಸ ಬೆಳಗಿನ ತಿಂಡಿ ಆದ ಕೂಡಲೇ ಶುರು,
ಅಮ್ಮಂದಿರು ಕೇಳಲಿಕ್ಕೆ ಶುರು ಮಾಡ್ತಾರೆ, ನಾಳೆಗೆಂತ ತಿಂಡಿ ನಾಳೆಗೆಂತ ತಿಂಡಿ ಅಂತೇಳಿ. ನಮ್ಮ ಮನೆಯಲ್ಲಿ ಮೊದಲು ಉದ್ದಿನ ದೋಸೆ, ಮೆಂತ್ಯ ದೋಸೆ, ಮತ್ತು ಹಲಸಿನಕಾಯಿ ಸೊಳ್ಳೆ ಉಪ್ಪಲ್ಲಿ ಹಾಕಿದ ರೊಟ್ಟಿ, ಗೋಧಿ ದೋಸೆ, ಹೀಗೆಲ್ಲ ಕಡುಬು, ಸೇಮಿಗೆ ಇದೆಲ್ಲ ಮಾಡಿಕೊಂಡಿದ್ರು. ಈಗ ಕೆಲವೆಲ್ಲ ತಿಂಡಿಗಳೀಗ ಮಕ್ಕಳು ಹೇಳುವಾಗ ಮಾಡುವ ಅಂತ ಆಯ್ತು, ಕೆಲವೆಲ್ಲ ಆಯ್ತಿದೆ ಅಭ್ಯಾಸ. ಹೇಗೆ ಖುಷಿ ಆಯ್ತಾ? ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.